ಡಿಕೆ ಶಿವಕುಮಾರ್ ಆಸ್ತಿ ವಿವರ ಬಹಿರಂಗ. ಇವರ ಆಸ್ತಿಯನ್ನ ನೀವು ಕೇಳಿದ್ರೆ ಶಾಕ್ ಆಗದಂತೂ ಗ್ಯಾರಂಟಿ. ಕರ್ನಾಟಕದ ಇಂಧನ ಸಚಿವ, ಕನಕಪುರದ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಶಿವಕುಮಾರ್ ಅವರು ತಮ್ಮ ಆಸ್ತಿ ವಿವರವುಳ್ಳ ಅಫಿಡವಿಟ್ ಅನ್ನ ಸಲ್ಲಿಸಿದ್ದಾರೆ. ಚುನಾವಣೆಗೆ ಸ್ಪರ್ಧಿಸಲು ನಾಮಪತ್ರ ಸಲ್ಲಿಸುವ ವೇಳೆ ಆಸ್ತಿ ಮೌಲ್ಯ ತಿಳಿಸೋ ಅಫಿಡವಿಟ್ ನಂತೆ ಡಿಕೆ ಶಿವಕುಮಾರ್ ಅವರ ಆಸ್ತಿ 2013ಕ್ಕೆ ಹೋಲಿಸಿದ್ರೆ ಡಬಲ್ ಆಗಿದ್ದು 600 ಕೋಟಿ ರೂಪಾಯಿ ಪ್ಲಸ್ ನಷ್ಟಿದೆ. ಇನ್ನು ಕಳೆದ ಚುನಾವಣೆಯಲ್ಲಿ 251 ಕೋಟಿ ರೂಪಾಯಿ ಆಸ್ತಿಯನ್ನ ಘೋಷಿಸಿದ್ರು ಡಿಕೆ ಶಿವಕುಮಾರ್. ಈಗ ಸ್ಥಿರಾಸ್ತಿ ಬಂದು 545,20,592 ರೂಪಾಯಿ ಹಾಗೆ ಚರಾಸ್ತಿ 70,94,84,974 ರೂಪಾಯಿ ಅಷ್ಟಿದೆ. ಇನ್ನು ಬ್ಯಾಂಕ್ ಸಾಲ ಬಂದು 101,74,82,200 ರೂಪಾಯಿ ಅಷ್ಟಿದೆ. ಕುಟುಂಬದ ಆಸ್ತಿ ಮೊತ್ತವನ್ನ ಸೇರಿಸಿದ್ರೆ 840+ ಕೋಟಿ ರೂಪಾಯಿ ಒಡೆಯನಾಗಿ ಡಿಕೆ ಶಿವಕುಮಾರ್ ಅವರು ಕಣಕ್ಕಿಳಿತಾ ಇದ್ದಾರೆ. ಮಗಳು ಐಶ್ವರ್ಯ ಹೆಸರಿನಲ್ಲಿ 102 ಕೋಟಿ ರೂಪಾಯಿ ಆಸ್ತಿ ಇದೆ. ಡಿಕೆ ಶಿವಕುಮಾರ್ ಪತ್ನಿ ಉಷಾ ಹೆಸರಿನಲ್ಲಿ 48 ಕೋಟಿ ರೂಪಾಯಿ ಆಸ್ತಿ ಇದೆ. ಇನ್ನು ಡಿಕೆ ಶಿವಕುಮಾರ್ ಅವರ ಇನ್ನಷ್ಟು ಆಸ್ತಿ ವಿವರಗಳು ಇಲ್ಲದೆ ನೋಡಿ. ಇನ್ನು ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ ಅಫಿಡವಿಟ್ ನಲ್ಲಿ ತಿಳಿಸಿದ ಡಿಕೆಶಿ ಒಟ್ಟು 70,94,84,974.32 ರೂಪಾಯಿ ಚರಾಸ್ತಿ ಹಾಗೆ 548,85,20,592 ರೂಪಾಯಿ ಸ್ಥಿರಾಸ್ತಿ, ಒಟ್ಟಾರೆ 619,80,05,666.32 ರೂಪಾಯಿ ಆಸ್ತಿಯನ್ನ ಘೋಷಿಸಿದ್ದಾರೆ. ಜೊತೆಗೆ ಪತ್ನಿ ಉಷಾ, ಮಕ್ಕಳ ಆಭರಣ, ಆಕಾಶ್ ಮತ್ತೆ ಐಶ್ವರ್ಯ ಅವರ ಆಸ್ತಿ ವಿವರಗಳನ್ನ ಕೂಡ ಸಲ್ಲಿಸಲಾಗಿದೆ. ಕನಕಪುರ ತಾಲೂಕಿನ ದೊಡ್ಡ ಅಲಹಳ್ಳಿ ಗ್ರಾಮದ ಕೆಂಪೇಗೌಡ ಗೌರಮ್ಮ ದಂಪತಿಯ ಮಗ ಡಿಕೆ ಶಿವಕುಮಾರ್ಗೆ 55 ವರ್ಷ. ಅವರು ಉದ್ಯಮಿ, ಸಮಾಜ ಸೇವಕ, ಶಿಕ್ಷಣ ಸಂಸ್ಥೆಗಳ ಪಾಲಕರಾಗಿ ಗುರುತಿಸಿಕೊಂಡಿದ್ದಾರೆ. ಎಂಎ ವ್ಯಾಸಂಗ ಮಾಡಿರುವ ಡಿಕೆ ಶಿವಕುಮಾರ್ ಅವರ ತಲೆ ಮೇಲೆ 10 ಕ್ರಿಮಿನಲ್ ಕೇಸ್ಗಳಿವೆ. ಆಸ್ತಿ ಸಾಲದ ವಿವರ ಇನ್ನು ಮುಂದಿದೆ ನೋಡಿ. ಇನ್ನು ಮೊದಲನೇದಾಗಿ ಡಿಕೆಶಿ ಮೇಲಿನ ಕ್ರಿಮಿನಲ್ ಕೇಸುಗಳ ಪಟ್ಟಿ. ಐಪಿಸಿ ಸೆಕ್ಷನ್ 468 ಅಡಿಯಲ್ಲಿ ಫೋರ್ಜರಿ ಕೇಸ್, ಭ್ರಷ್ಟಾಚಾರ ಸಂಚು ಆರೋಪದ ಮೇಲೆ ಐಪಿಸಿಸಿ ಸೆಕ್ಷನ್ 120B, 169, 177, 417, 419, 465, 468 ಅನ್ವಯ ಪ್ರಕರಣ ದಾಖಲು, ನಕಲಿ ದಾಖಲೆ ಸಲ್ಲಿಕೆ, ಭೂ ಅವ್ಯವಹಾರ, ಕಲ್ಲು ಗಣಿಗಾರಿಕೆ ಆರೋಪ, ಹಲ್ಲೆ ಸೇರಿದಂತೆ ಅನೇಕ ಕೇಸುಗಳು ಇನ್ನೂ ಬಾಕಿ ಇವೆ. ಇನ್ನು ಡಿಕೆಶಿ ಅವರ ಚರಾಸ್ತಿ ವಿವರ ಹೀಗಿದೆ ನೋಡಿ. ನಗದು 6.47 ಲಕ್ಷ, ಪತ್ನಿ ಹೆಸರಿನಲ್ಲಿ 8 ಲಕ್ಷ, ಒಟ್ಟು 23 ಲಕ್ಷ ರೂಪಾಯಿ ಬ್ಯಾಂಕ್ ನಲ್ಲಿ ಜಮೆ, ಒಟ್ಟು 1 ಕೋಟಿ ರೂಪಾಯಿ ಷೇರುಗಳು, ಡಿಬೆಂಚರ್ಸ್ ಮೊತ್ತ 6 ಕೋಟಿ ರೂಪಾಯಿ, ಎಲ್ಐಸಿ 21 ಲಕ್ಷ ರೂಪಾಯಿ, ಸಿಪಿ ಯೋಗೇಶ್ವರ್ ಸೇರಿದಂತೆ ವಿವಿಧ ಸಂಸ್ಥೆಗಳಿಂದ ವೈಯಕ್ತಿಕ ಸಾಲದ ಮೊತ್ತ 51 ಕೋಟಿ ರೂಪಾಯಿ, 8 ಲಕ್ಷದ ಟೊಯೋಟಾ ಕ್ವಾಲಿಸ್, 50 ಲಕ್ಷ ರೂಪಾಯಿ ಬೆಲೆ ಬಾಳುವ ಆಭರಣ, 27 ಲಕ್ಷ ರೂಪಾಯಿ ಬೆಲೆ ಬಾಳುವ ಪೀಠೋಪಕರಣ, ಚಿರಾಸ್ತಿ ಮೌಲ್ಯ 60 ಕೋಟಿ ರೂಪಾಯಿ. ಇನ್ನು ಡಿಕೆಶಿ ಅವರ ಸ್ಥಿರಾಸ್ತಿ ಬಗ್ಗೆ ನೋಡಕ್ ಹೋದ್ರೆ ಕನಕಪುರ ಸರ್ಜಾಪುರದಲ್ಲಿರುವ ಜಮೀನುಗಳ ಮೊತ್ತ 1 ಕೋಟಿ ರೂಪಾಯಿ, ಉತ್ತರಹಳ್ಳಿ, ಹೋಬಳಿ, ಭೂಪಸಂದ್ರ, ಕೆಆರ್ಪುರಂ, ಕನಕಪುರ, ಮೈಸೂರು, ಗೋಪಾಲಪುರ, ಓಕ್ಳಿಪುರಂ, ಮೈಸೂರಿನ 3 ಕಡೆ ಇರುವ ಕಟ್ಟಡ ಸೇರಿ 149 ಕೋಟಿ ರೂಪಾಯಿ. ಇನ್ನು ವಾಣಿಜ್ಯ ಕಟ್ಟಡಗಳು ಬಂದು ಕೆಂಗೇರಿ, ಕನಕಪುರ, ಇನ್ಫ್ಯಾಂಟ್ರಿ ರೋಡ್ ಮಡಿವಾಳದಲ್ಲಿ 5 ಕಾಂಪ್ಲೆಕ್ಸ್ ಸೇರಿ 26 ಕೋಟಿ ರೂಪಾಯಿ. ವಸತಿ ಕಟ್ಟಡ ಬಂದು ಕನಕಪುರ ಟೌನ್, ದೆಹಲಿ ಸಫರ್ಜಂಗ್ ಎನ್ಕ್ಲೇವ್, ಕೃಷ್ಣನಗರ್, ಮುಂಬೈನಲ್ಲಿ ಫ್ಲಾಟ್, ಸದಾಶಿವನಗರ, ಕನಕಪುರ, ಬೆಂಗಳೂರಿನಲ್ಲಿ ಫ್ಲಾಟ್ ಎಲ್ಲಾ ಸೇರಿ 14 ಕೋಟಿ ರೂಪಾಯಿ. ಇತರೆ 10 ಲಕ್ಷ ರೂಪಾಯಿ ಮೌಲ್ಯದ ಕಟ್ಟಡ, ಒಟ್ಟಾರೆ 191 ಕೋಟಿ ರೂಪಾಯಿ ಸ್ಥಿರಾಸ್ತಿ ಮೌಲ್ಯ. ಇನ್ನು ಕೊನೆಯದಾಗಿ ಬ್ಯಾಂಕ್ ನಿಂದ ಪಡೆದ ಸಾಲದ ವಿವರ. ವಿಜಯ ಬ್ಯಾಂಕ್, ಫೆಡರಲ್ ಬ್ಯಾಂಕ್ ನಿಂದ 5 ಕೋಟಿ ರೂಪಾಯಿ ಸಾಲ. ರಿಯಲ್ ಎಸ್ಟೇಟ್ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ವೈಯಕ್ತಿಕವಾಗಿ ಪಡೆದ ಸಾಲದ ಮೊತ್ತ 99 ಕೋಟಿ ರೂಪಾಯಿ. ಆದಾಯ ತೆರಿಗೆ, ಸೇವಾ ತೆರಿಗೆ, ಆಸ್ತಿ ತೆರಿಗೆ ಸೇರಿದಂತೆ ಯಾವುದೇ ತೆರಿಗೆಯನ್ನು ಉಳಿಸಿಕೊಂಡಿಲ್ಲ. 105 ಕೋಟಿ ರೂಪಾಯಿ ಒಟ್ಟಾರೆ ಸಾಲವನ್ನು ಹೊಂದಿದ್ದಾರೆ.